ಪ್ರಸಾದ್ ತನ್ನ ಮಗ ರಮೇಶ್ನನ್ನು ಕರೆದುಕೊಂಡು ಕೆರೆ ಕಟ್ಟೆಯ ಹತ್ತಿರ ಹೋಗುತ್ತಾನೆ. ಆ ಕೆರೆ ಕಟ್ಟೆಯ ಪಕ್ಕದಲ್ಲಿರುವ ಹಚ್ಚನೆಯ ಹಸಿರಿನ ಮಧ್ಯದಲ್ಲಿ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊತಾರೆ. ಸ್ವಲ್ಪ ಸಮಯದ ನಂತರ ರಮೇಶ್ ಹೇಗಂತಾನೆ, ಏನೋ ಮಾತಾಡಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಡು ಹಾಗೆ ಮೌನವಾಗಿ ಯಾಕಿದ್ದೀರಪ್ಪ ಹೇಳಿ, ಯಾವ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಬೇಕಂತಿದ್ದೀರಿ? ಮಗು ರಮೇಶು ಸೊಸೆನ ಕರ್ಕೊಂಡು ತಮಾಷೆಗಾಗಿ ಹೊರಗೆ ಹೋಗಬಹುದಲ್ಲ? ಹೋಗಬಹುದಪ್ಪ, ಆದರೆ ಅಮ್ಮನ ವಿಷಯ ನಿಮಗೆ ಗೊತ್ತಲ್ಲ. ಅವಳು ಅಂದ್ಕೊಂಡಿದ್ದು ಅಂದ್ಕೊಂಡ ಹಾಗೆ ನಡೆದ್ರೆ ಮನೆ ಇಲ್ಲಿ ನೋಡು ಈ ಕೆರೆ ನೀರಿನ ಹಾಗೆ ಪ್ರಶಾಂತವಾಗಿರುತ್ತೆ, ಇಲ್ಲ ಅಂತಂದ್ರೆ ದೊಡ್ಡ ಸುನಾಮಿ ಬರುತ್ತೆ. ಆದ್ರೆ ಮಗು, ಅನಾಮಿಕ ನಿನ್ನ ಹೆಂಡತಿಯಾಗಿ ಆ ಹಳ್ಳಿ ಬಿಟ್ಟು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಇಂದಿನವರೆಗೂ ಅಂದ್ರೆ ಸುಮಾರು ವರ್ಷದವರೆಗೂ ಎಲ್ಲಿಗೂ ಹೋಗಿಲ್ಲ. ನೀನು ಕರ್ಕೊಂಡು ಹೋಗುವ ಸಾಹಸ ತೋರಿಸ್ಲಿಲ್ಲ. ಅವಳು ಮಾತ್ರ ಆ ನಾಲ್ಕು ಗೋಡೆಗಳು ನಿಮ್ಮಮ್ಮನ ಕೈ ಮುಷ್ಟಿಯಲ್ಲಿ ನಲಗಿ ಹೋಗ್ತಾ ಇದ್ದಾಳೆ ಮಗು. ನನಗೂ ಅರ್ಥವಾಗ್ತಿದೆ ಅಪ್ಪ, ಆದರೆ ನಾನೇನು ಮಾಡಲಾರೆ. ನನ್ನ ಹೆಂಡತಿನ ಪ್ರೇಮವಾಗಿ ನೋಡ್ಕೋಬೇಕು ಅಂತ ನನಗೂ ಇಲ್ವಾ ಅಪ್ಪ? ಆದರೆ ಇಷ್ಟವನ್ನು ಕೋರೆಯನ್ನು ಅಮ್ಮನಿಗಾಗಿ ಸಾಯಿಸ್ಕೊಂಡು ಇಲ್ಲಿ ನೋಡು ಹೀಗಿದ್ದೀನಿ ಅಷ್ಟೇ. ನಿಮ್ಮಮ್ಮ ಆಸೆ ಪರಳುವ ಮಗು, ತಗ್ಗಿ ಬಗ್ಗಿ ಇರ್ತಾಳೆ ಅಂತ, ತನ್ನ ಕೈಕಾಲು ಒತ್ತಿಕೊಂಡು ಇರ್ತಾಳೆ ಅಂತ ಹಳ್ಳಿ ಹುಡುಗಿನ ತನ್ನ ಸೊಸೆಯಾಗಿ ಕರ್ಕೊಂಬಂದ್ಲು. ಹತ್ತಿರವಿದ್ದು ಮನೆ ಕೆಲಸ ಅಡುಗೆ ಕೆಲಸ ಮಾಡಿಸ್ತಾ ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾಳೆ. ಇಟ್ಕೊಂಡಿರ್ಲಿ ಬಿಡಿಯಪ್ಪ, ನಾನು ನೀನು ಹೊರಗೆ ಹೋಗ್ತೀವಿ, ಇನ್ನು ರಾತ್ರಿ ಯಾವಾಗ್ಲೋ ಬರ್ತೀವಿ. ಅತ್ತೆ ಸೊಸೆಯರಿಬ್ರೆ ಅಲ್ವಾ, ಎಲ್ಲ ಹೊತ್ತು ಕಲೆತು ಬೆರೆತು ಇರಬೇಕಾಗಿದ್ದು. ನೀನು ಹೇಳಿದ್ದು ನಿಜಾನೇ ಮಗು, ಆದ್ರೆ ಈಗ ಬೇಡಪ್ಪ ಮನೆಗೆ ಹೋಗೋಣ ಬಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಸಾದ್ ಮಾತ್ರ ಮೌನವಾಗಿ ಅಲ್ಲಿಯೇ ಕೂತ್ಕೊಂಡು ಅಸ್ತಮಿಸುತ್ತಿರುವ ಸೂರ್ಯನನ್ನು ನೋಡುತ್ತಾ ಇರುತ್ತಾನೆ. ಮಾರನೇ ದಿನ ಪ್ರಸಾದ್ ಹಾಲ್ಗೆ ಬಂದು, ಶಾರದಾ ಕಾಫಿ ತಗೊಂಬಾ ಎಂದು ಹೇಳಿ ಸೋಫಾದಲ್ಲಿ ಕೂತ್ಕೋತಾನೆ. ಕಿಚನ್ನಲ್ಲಿರುವ ಶಾರದಾ ಅನಾಮಿಕಳಿಗೆ ಹೇಳಿ ಪ್ರಸಾದ್ ಹತ್ತಿರ ಬರುತ್ತಾಳೆ. ಕಾಫಿ ತಗೊಂಬಾ ಅಂತ ಹೇಳಿದ್ನಲ್ಲ ಶಾರದಾ, ಹಳ್ಳಿ ಹುಡುಗಿ ಸೊಸೆ ಇದ್ದಾಳಲ್ಲ ಅವಳು ಕರ್ಕೊಂಬರ್ತಾಳೆ ಬಿಡಿ. ಹೇಗೋ ಹಳ್ಳಿ ಸೊಸೆ ಹುಡುಗಿ ಅಂತ ಏನೂ ಮಾತಾಡಲ್ಲ ಅಂತ ಇಷ್ಟ ಬಂದ ಹಾಗೆ ಮಾತಾಡಿ ನಡ್ಕೋಬೇಡ ಶಾರದಾ. ಸೊಸೆ ಬಗ್ಗೆ ವಕಾಲತ್ತು ಹೊಯ್ಸಿಕೊಂಡಿದ್ದು ಸಾಕು ಬಿಡಿ, ಕಾಫಿ ಬರ್ತಾನೆ ಕುಡಿದು ನಿಮ್ ಕೆಲ್ಸಕ್ಕೆ ನೀವು ಹೋದ್ರೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಿರುವಾಗಲೇ ಅನಾಮಿಕ ಬಿಸಿ ಬಿಸಿ ಕಾಫಿ ತಗೊಂಡು ಬಂದು ಹಾಲ್ನಲ್ಲಿರುವ ಪ್ರಸಾದ್ ಶಾರದರ ಹತ್ತಿರ ಬಂದು ಇಬ್ಬರಿಗೂ ಕೊಡುತ್ತಾಳೆ. ಶಾರದಾ ಸ್ವಲ್ಪ ಕುಡಿಯುತ್ತಾಳೆ. ಏನೇದು ಕಾಫಿ ತಗೊಂಬಾ ಅಂದ್ರೆ, ನನಗೆ ಇಷ್ಟ ಬಂದ ಹಾಗೆ ಮಾಡಿ ತಗೊಂಬಾ ಅಂದಲ್ಲ ಎಂದು ಹೇಳಿ ಕಾಫಿಯನ್ನು ಅನಾಮಿಕಳ ಮುಖದ ಮೇಲೆ ಬಿಸಾಕುತ್ತಾಳೆ. ಅನಾಮಿಕ ದುಃಖದಿಂದ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಇದು ಕರೆಕ್ಟ್ ಅಲ್ಲ, ನಿಮಗೆ ಬೇಕಾದ ಕಾಫಿ ಕುಡಿದ್ರಲ್ಲ, ಇನ್ನು ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ. ಪ್ರಸಾದ್ ಇನ್ನು ಮಾಡುವುದಕ್ಕೇನು ಇಲ್ಲದೆ ಕಾಫಿ ಕುಡಿದು ಹೊರಟು ಹೋಗುತ್ತಾನೆ. ಹಾಗೆ ಎರಡು ದಿನ ಕಳೆದ ನಂತರ ಅತ್ಯಂತ ದುಡ್ಡಿರುವ ದಶರಥ್ ಸುಶೀಲ ದಂಪತಿಗಳು ತಮ್ಮ ಮಗಳು ಮಾಡ್ರನ್ ಶ್ರಾವಣಿ ಜೊತೆ ಸೇರಿ ಶಾರದಳ ಮನೆಗೆ ಬರುತ್ತಾರೆ. ಆ ಸಮಯದಲ್ಲಿ ಅನಾಮಿಕ ಚೀಲ ಹಿಡಿದುಕೊಂಡು ತರಕಾರಿಗಾಗಿ ಹೊರಟು ಹೋಗುತ್ತಾಳೆ. ನೋಡಿ ಶಾರದಾತಿಗೆ, ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ, ಇದು ನಮ್ಮ ಮಗಳು ಶ್ರಾವಣಿ, ನಿಮ್ಮ ಮಗನ ಒಳ್ಳೆತನ ಹಿಡಿಸಿ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಕೋಟಿ ಆಸ್ತಿ, ಒಬ್ಬಳೇ ಮಗಳು, ಇನ್ನು ನಿಮ್ಮ ಮಗನೇ ಮಹಾರಾಜ, ಆಮೇಲೆ ನೀವೇ ಅಲ್ವಾ ಮಹಾರಾಣಿ ಎಂದು ಹೇಳುತ್ತಲೇ ಶಾರದಾ ಬೆಲೆ ಬಾಳುವ ಸೀರೆಯನ್ನು ಉಟ್ಟುಕೊಂಡು ಮೈತುಂಬ ಒಡವೆಗಳನ್ನು ಹಾಕಿಕೊಂಡು ದುಡ್ಡಿನ ಮಧ್ಯೆ ಕುಳಿತುಕೊಂಡು ಜನ ಅಡಿಗೆಯರು ಕೈ ಕಟ್ಟಿಕೊಂಡು ತನ್ನ ಸುತ್ತಲೂ ನಿಂತುಕೊಂಡು ಹಾಗೆ ಕನಸು ಕಾಣುತ್ತಾಳೆ. ಸುಶೀಲ ಕರೆದಿದ್ದರಿಂದ ಶಾರದಾ ಆ ಕನಸಿನಿಂದ ಎಚ್ಚೆತ್ತುಕೊಳ್ಳುತ್ತಾಳೆ. ಶಾರದಳಲ್ಲಿ ಅತ್ಯಾಸೆ ಮೊದಲಾಗುತ್ತದೆ, ಅದು ಅನಾಮಿಕಳ ಪಾಲಿಗೆ ಶಾಪವಾಗುತ್ತದೆ. ಅವರಿಗೆ ರಮೇಶನಿಗೆ ಮದುವೆ ಆಗಿದೆ ಅನ್ನುವ ನಿಜವನ್ನು ಹೇಳುತ್ತಾಳೆ. ಹೇಗೂ ಹಳ್ಳಿ ಹುಡುಗಿ ಅಂತಿದ್ದೀರಲ್ಲ, ಅಮೆರಿಕದಲ್ಲಿರುವ ನಮ್ಮ ಬಂಧುಗಳ ಮನೆಗೆ ಕೆಲಸದವಳಾಗಿ ಕಳಿಸೋಣ, ಆ ದುಡ್ಡು ನೀವೇ ತಗೊಳ್ಳಿ ಎಂದು ಹೇಳಿದ್ದರಿಂದ ಶಾರದ ಮುಖ ಬೆಳಗ್ಗೆ ಹೋಗುತ್ತದೆ. ಅವರಿಗೆ ಮಾತು ಕೊಡುತ್ತಾಳೆ, ಅವರು ಸಂತೋಷದಿಂದ ಹೊರಟು ಹೋಗುತ್ತಾರೆ. ಆ ದಿನ ರಾತ್ರಿ ಸೊಸೆ ಅನಾಮಿಕಳನ್ನು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡು, ಅನಾಮಿಕಾ ನಾವು ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ನೆಂಟರಿದ್ದಾರೆ ಅವ್ರು ನೋಡಿ ಎರಡು ದಿನದಲ್ಲಿ ಬರ್ತೀವಿ, ಈ ವಿಷಯ ಮಗನಿಗಾಗಲಿ ನಿಮ್ಮ ಮಾವನಿಗಾಗಿ ಹೇಳಬೇಡ. ಸರಿ ಅತ್ತೆ, ಆದರೆ ನನಗೇಕೋ ಭಯವಾಗ್ತಾ ಇದೆ. ಭಯ ಏನಕ್ಕೆ, ನನ್ನ ಜೊತೆ ಅಲ್ವಾ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿನ್ನೊಬ್ಬಳನ್ನೇ ಕಳಿಸ್ತಾ ಇಲ್ವಲ್ಲ, ಹುಚ್ಚು ಹುಚ್ಚು ಆಲೋಚನೆ ಮಾಡದೆ ಹೋಗಿ ಮಲ್ಕೋ, ಒಂದು ವಾರದಲ್ಲಿ ನಾವು ಅಮೆರಿಕಕ್ಕೆ ಹೋಗೋದಿದೆ ಎಂದು ಹೇಳುತ್ತಲೇ ಅನಾಮಿಕ ಶಾರದಳ ಹತ್ತಿರದಿಂದ ಹೊರಟು ಹೋಗುತ್ತಾಳೆ. ಒಂದು ವಾರದಲ್ಲಿ ಶಾರದಾ ಅನಾಮಿಕಳನ್ನು ವಿಮಾನದಲ್ಲಿ ಅಮೆರಿಕಕ್ಕೆ ಕರ್ಕೊಂಡು ಬರ್ತಾಳೆ. ಆವಂತಿಕ ಮನೆಯಲ್ಲಿ ಇಳಿಯುತ್ತಾರೆ. ಅಲ್ಲಿ ಕೂಡ ಅನಾಮಿಕಳ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸುತ್ತಾಳೆ ಶಾರದಾ. ಆ ಕೆಲಸಗಳೆಲ್ಲ ಆವಂತಿಕಳಿಗೆ ಬಹಳ ಹಿಡಿಸುತ್ತದೆ. ಆವಂತಿಕ ಶಾರದಳಿಗೆ ದುಡ್ಡು ಕೊಡುತ್ತಾಳೆ. ನೋಡು ಸೊಸೆ, ಮನೆ ಹತ್ತಿರ ಜಾಗ್ರತೆಯಾಗಿರು, ನಾನು ಆವಂತಿಕ ಹಾಗೆ ಹೋಗಿ ಬರ್ತೀವಿ. ಹಾಗೆ ಅತ್ತೆ ಎಂದು ಹೇಳಿ ಶಾರದಾ ಅವಂತಿಕ ಇಬ್ಬರು ಹೊರಗೆ ಹೊರಡುತ್ತಾರೆ. ಅನಾಮಿಕ ಮನೆಯಲ್ಲಿ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾಳೆ.
ಒಂದು ಗಂಟೆ ನಂತರ ಅವಂತಿಕ ಮಾತ್ರವೇ ತಿರುಗಿ ಮನೆಗೆ ಬರ್ತಾಳೆ. ತನ್ನ ಅತ್ತೆ ಶಾರದಾ ಕಾಣಿಸುವುದಿಲ್ಲ. ಅಕ್ಕ, ನಮ್ಮ ಅತ್ತೆ ಎಲ್ಲಿ? ನಿಮ್ಮ ಅತ್ತೆ ನಿನ್ನ ನನ್ನ ದುಡ್ಡಿಗೆ ಮಾರಿ ತನ್ನ ಮನೆಗೆ ಹೊರಟು ಹೋಗಿದ್ದಾಳೆ. ಆ ಮಾತು ಕೇಳಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ, ಕಣ್ಣೀರು ಹಾಕುತ್ತಾಳೆ. ನನ್ನನ್ನು ಮಾರೋದೇನಕ್ಕ? ನಾನೇನಾದ್ರೂ ವಸ್ತುನ? ಅವೆಲ್ಲ ನನಗೆ ಗೊತ್ತಿಲ್ಲ ಅನಾಮಿಕಾ. ನಾನು ನಿನ್ನನ್ನು ನೀನು ಸಾಯೋವರೆಗೂ ನನ್ನ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಅಲ್ಲಿ ದುಡ್ಡಿರುವ ಹುಡುಗಿ ಜೊತೆ ರಮೇಶನಿಗೆ ಮದುವೆ ಆಗ್ತಾ ಇದೆ. ಹೋಗು, ಹೋಗಿ ಚೆನ್ನಾಗಿ ಕೆಲಸ ನೋಡ್ಕೋ. ಅವಂತಿಗ ಹಾಗೆ ಅಂದಿದ್ದರಿಂದ ಅನಾಮಿಕಾ ಅಳುತ್ತಾ ಈಗ ಅನ್ನುತ್ತಾಳೆ, ಒಂದು ಸಲ ನಮ್ಮವ್ರ ಹತ್ರ ಮಾತಾಡ್ಬೇಕು, ಫೋನ್ ಮಾಡಿ ಕೊಡಕ್ಕ. ಏನ್ ಮಾತಾಡ್ತೀಯ ಅನಾಮಿಕಾ? ನಿನ್ನನ್ನ ಇಲ್ಲಿ ಕಳಿಸಿದ್ದೇ ನಿನ್ನ ಗಂಡ. ಆ ಮಾತು ಕೇಳಿ ಅನಾಮಿಕಾ ಎದೆ ಚೂರಾಗುತ್ತದೆ, ಕಣ್ಣೀರು ಹಾಕುತ್ತಾಳೆ. ಅಮ್ಮನಿಲ್ಲದ ನಾನು ನಮ್ಮ ಅತ್ತೆಯಲ್ಲಿ ಅಮ್ಮನ ನೋಡ್ಕೋತಾ ಇದ್ದೆ. ನಮ್ಮ ಅತ್ತೆ ಎಷ್ಟು ಕೆಲಸ ಹೇಳಿದ್ರು ನಮ್ಮ ಅಮ್ಮನೇ ನನ್ನ ಹತ್ರ ಮಾಡಿಸ್ಕೋತಾ ಇದ್ದಾಳೆ ಅನ್ಕೊಂಡೆ. ಆದ್ರೆ ಇಷ್ಟೆಲ್ಲ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಈಗ ನನ್ನ ಜೀವನವೇನು? ನಾನು ಯಾರಿಗೋಸ್ಕರ ಬದುಕಬೇಕು ಎಂದು ದುಃಖ ಪಡುತ್ತಿರುವ ಹಳ್ಳಿ ಹುಡುಗಿ ಅನಾಮಿಕಳ ಹತ್ತಿರ ಪ್ರಸಾದ್ ಬರುತ್ತಾನೆ. ಅಳುತ್ತಿರುವ ಸೊಸೆಯನ್ನು ನೋಡುತ್ತಲೇ ಅವನಿಗೆ ಅಳು ಬರುತ್ತದೆ, ಕಣ್ಣೀರು ಹಾಕುತ್ತಾನೆ. ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತುಕೊಂಡು, ಅಮ್ಮ ಸೊಸೆ. ಆ ಮಾತು ಕೇಳಿ ಅನಾಮಿಕಾ ಎದುರಿಗೆ ಕಣ್ಣೀರು ಹಾಕುತ್ತಿರುವ ಮಾವಯ್ಯ ಪ್ರಸಾದ್ ಕಾಣಿಸಿದ್ದರಿಂದ ಹೋಗಿರುವ ಪ್ರಾಣ ಎದ್ದು ಬಂದ ಹಾಗೆ ಅನಿಸುತ್ತದೆ ಅನಾಮಿಕಳಿಗೆ. ಮಾವಯ್ಯ ಎಂದು ಪ್ರೇಮದಿಂದ ಪ್ರಸಾದ್ ಹತ್ತಿರ ಬರುತ್ತಾಳೆ. ನನಗೆ ಎಲ್ಲ ತಿಳಿತು ತಾಯಿ, ಎಲ್ಲದಕ್ಕೂ ಕಾಲವೇ ಸಮಾಧಾನ ಹೇಳುತ್ತೆ. ಅಲ್ಲಿವರೆಗೂ ಇಲ್ಲಿಯೇ ಇರು, ಇಲ್ಲಿ ನಿನಗೆ ಯಾವ ಥರದ ತೊಂದರೆ ಇರೋದಿಲ್ಲ. ನಾನು ಅವಂತಿಕಾಳ ಹತ್ತಿರ ಎಲ್ಲ ವಿಷಯ ಮಾತಾಡಿದ್ದೀನಿ. ಅವಳು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ನಿನ್ನ ಬೆಲೆ, ಒಳ್ಳೆತನ ನಿಮ್ಮ ಅತ್ತೆಗೆ, ಅಮ್ಮನ ಸರಿಗಿನ ಮಗನಿಗೆ ತಿಳಿದು ಬರುತ್ತೆ ಎಂದು ಧೈರ್ಯ ಹೇಳಿ ಅಲ್ಲಿಂದ ಇಂಡಿಯಾಕ್ಕೆ ಹೊರಟು ಹೋಗುತ್ತಾನೆ ಪ್ರಸಾದ್. ಇನ್ನು ಆ ನಂತರ ಏನೇ ನಡೆಯುತ್ತದೋ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರಸಾದ್ ಶಾರದ ದಂಪತಿಗಳು ಅಂದವಾಗಿ ಕಟ್ಟಿಕೊಂಡ ಮಣ್ಣಿನ ಮನೆಯಲ್ಲಿ ಮಗ ರಮೇಶ್, ಸೊಸೆ ಅನಾಮಿಕಾ ಚೆನ್ನಾಗಿ ಸಂಸಾರ ಮಾಡಿ ಹರೀಶ್ ಭವ್ಯ ಅನ್ನುವ ಮಕ್ಕಳನ್ನು ಹೆತ್ತಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಸಂತೋಷವಾಗಿ ಸಂಭ್ರಮವಾಗಿ ಇದ್ದ ಮನೆಯಲ್ಲಿ ಪ್ರಸ್ತುತದಲ್ಲಿ ಏರ್ಪಾಡಾದ ಬರಗಾಲದಿಂದ ಬಹಳ ದುಃಖದಿಂದ ವಿಷಾದದಿಂದಿರುತ್ತದೆ. ಚಿಂತಿಸುವ ಮುಖದಿಂದ ಪ್ರಸಾದ್ ಶಾರದ ಮಂಚದಲ್ಲಿ ಕುಳಿತುಕೊಂಡಿರುತ್ತಾರೆ. ರಮೇಶ್ ನಿಂತುಕೊಂಡಿರುತ್ತಾನೆ. ಅನಾಮಿಕಾ ಚಾಪೆಯ ಮೇಲೆ ಕೂತ್ಕೊಂಡಿದ್ದು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಕಡೆ ತಲೆಯಿಟ್ಟು ಅವಳ ಮಡಿಲಲ್ಲಿ ಮಲಗಿರುತ್ತಾರೆ. ಅದಲ್ಲ ಶಾರದ, ಏನ್ ಕೆಲಸ ಇರುತ್ತೆ ಹೇಳು? ಕೆಲಸ ನೋಡ್ಕೋತೀನಿ ಅಂತ ಹೇಳಿದಾಗ ಈ ಬರಗಾಲ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಾ? ಹೀಗಾಗುತ್ತೆ ಅಂತ ನಾನು ಅಪ್ಪ ಅಂದ್ಕೊಂಡಿರ್ಲಿಲ್ಲಮ್ಮ. ಈಗ ನೋಡಿ, ನೋಡ್ತಾ ಇದ್ದ ಹಾಗೆ ತಿಂಗಳುಗಳು ಕಳೆದೋಗಿದೆ. ಮನೇಲಿರೋ ಸಾಮಾನೆಲ್ಲ ಆಗ ಹೋಗಿದ್ದೆ. ಕನಿಷ್ಠ ಮಕ್ಕಳಿಗೆ ಹಾಕೋದಕ್ ಕೂಡ ಮನೆಯಲ್ಲಿ ನಾಲ್ಕು ಕಾಳು ಇಲ್ದೆ ಇರೋ ದುಸ್ಥಿತಿಗೆ ಬಂದಿದೀವಿ ಎಂದು ಶಾರದ ಅನ್ನುತ್ತಲೇ ಮಡಿಲಲ್ಲಿ ತಲೆಯಿಟ್ಟು ಮಲಗಿರುವ ಮಕ್ಕಳನ್ನು ನೋಡಿ ಕಣ್ಣೀರು ಹಾಕುತ್ತಾ ಕರುಣೆಯಿಂದ ನೋಡುತ್ತಾಳೆ ಅನಾಮಿಕಾ. ಊರ ಕೆರೆಯಲ್ಲಿ ನೀರಿರೋ ಕಾಲ ತನಕ ನಮ್ಮ ಹೊಲವೆಲ್ಲ ಭತ್ತದ ಬೆಳೆಯಿಂದ ಕಳೆಕಳೆ ಆಡ್ತಾ ಇತ್ತು. ತಿನ್ನೋದಕ್ಕೆ ಊಟಕ್ಕಾಗ್ಲಿ, ಹಾಕೊಳ್ಳೋ ಬಟ್ಟೆಗಾಗ್ಲಿ, ಮಕ್ಕಳ ಓದಿಗಾಗ್ಲಿ ಎಂತಹ ತೊಂದರೆ ಇಲ್ಲದೆ ಬದುಕು ಸಾಗಿತ್ತು. ಆದ್ರೆ ಈಗ ಕೆರೆಯಲ್ಲಿ ನೀರು ಇಲ್ಲದೆ ಇದ್ದಿದ್ರಿಂದ ಬೆಳೀತಾ ಇರೋ ಬೆಳೆ ಒಣಗೋಗಿದೆ, ಬಚ್ಚಿಟ್ಕೊಂಡ ಧಾನ್ಯ ಆಗೋಗಿದೆ. ಮಾಡೋದಕ್ಕೆ ಕೆಲಸ ಇಲ್ಲದೆ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇಲ್ಲ. ಮಕ್ಕಳ ಹೆಸರು ಮೇಲಿಟ್ಟ ಬಚ್ಚಿಟ್ಟ ದುಡ್ಡು ಕೂಡ ಉಪಯೋಗಿಸಿದೀವಿ. ಈಗ ಏನ್ರಿ ಪರಿಸ್ಥಿತಿ? ಅತ್ತೆ, ನನಗೊಂದು ಅವಕಾಶ ಕೊಟ್ರೆ ಎಂದು ಹೇಳುತ್ತಲೇ ಅಷ್ಟು ಚಿಂತೆಯಲ್ಲಿ ಕೂಡ ಶಾರದ ವ್ಯಂಗ್ಯವಾಗಿ ಹೀಗನ್ನುತ್ತಾಳೆ. ನಿಂತವ್ರ ಮನೆಗೆ ಹೋಗಿ ಸಾವಿರಾರು ತರ್ತೀಯಾ, ಇಲ್ಲಾಂದ್ರೆ ತಿಂಗಳಿಗೆ ಸರಿಯಾದ ಸಾಮಾನು ತರ್ತೀಯಾ? ನಮ್ಮ ತವರ್ ಮನೆಯವರ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲ ಅತ್ತೆ. ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಮೇಲಾಗಿ ತಂಗಿ ಮದುವೆಗೆ ಸಿದ್ಧವಾಗಿದ್ದಾಳೆ. ಅದು ಸರಿ ಸೊಸೆ, ನಿನಗೊಂದು ಅವಕಾಶ ಕೊಟ್ರೆ ನೀನೇನ್ ಮಾಡ್ತೀಯಾ? ಅದು ಹೇಳು ಮೊದಲು. ಹೇಳು ನಮಿಕಾ, ರಾತ್ರಿ ನನ್ನ ಜೊತೆ ಹೇಳಿದ್ದು, ಈಗ ಅಮ್ಮ ಅಪ್ಪನ ಕೂಡ ಹೇಳು. ಕೇಳ್ತಾ ಇದ್ದಾರಲ್ಲ? ಮತ್ತೆ ವ್ಯಂಗ್ಯವಾಗಿ ಶಾರದಾ ಹೀಗನ್ನುತ್ತಾಳೆ. ಏನೋ ಹೇಳು ಸೊಸೆ, ಅದು ಕೇಳಿ ಪಾವನವಾಗ್ತೀವಿ. ಹೇಳಮ್ಮ, ನೀನೇನು ಹೇಳಿದ್ರು, ಏನು ಆಲೋಚನೆ ಮಾಡಿದ್ರು ಅದು ಖಚಿತವಾಗಿ ನಮ್ಮ ಕುಟುಂಬದ ಬಗ್ಗೆನೆ ಅಂತ ನನಗೆ ಗೊತ್ತಲ್ಲ. ನಿಮ್ಮ ಅತ್ತೆ ಕೋಪ ನಿಂಗೆ ತಿಳಿದಿದ್ದೇನಲ್ವಲ್ಲ. ಹೇಳಮ್ಮ, ಏನದು? ಅದು ಮಾವಯ್ಯ, ನಾನು ಮಣ್ಣಿನ ಬಳೆ ಮಾಡಿ ಮಾರಾಟ ಮಾಡ್ತೀನಿ ಮಾವಯ್ಯ ಎಂದು ಹೇಳುತ್ತಲೇ ಶಾರದಾ ಅಷ್ಟು ದುಃಖದಲ್ಲಿ ಕೂಡ ಹೊಟ್ಟೆ ಹುಣ್ಣಾಗುವ ಹಾಗೆ ಹಲ್ಲು ಕಿರಿದು ನಗುತ್ತಾಳೆ. ಸೊಸೆ ಹೇಳಿದ ಮಾತು ಕೇಳಿ ಅಷ್ಟೆಲ್ಲ ನಗುತ್ತಿರುವ ಶಾರದಾಳಿಗೆ ಹುಚ್ಚು ಹಿಡಿದಿದೆಯೇನೋ ಎಂದು ಎಲ್ಲರೂ ಅಂದ್ಕೋತಾರೆ. ಆದರೆ ಸ್ವಲ್ಪ ಹೊತ್ತಿಗೆ ಶಾರದಾ ಎಚ್ಚೆತ್ತುಕೊಂಡು, ಬರಗಾಲ ಬಂದು ಒದ್ದಾಡ್ತಿದ್ದೀವಿ, ಕುಡಿಯೋ ನೀರಿಗಾಗಿಯೇ 2 ಮೈಲ್ ದೂರ ಹೋಗಿ ನೀರು ತಗೊಂಡ್ಬರ್ತಾ ಇದ್ದೀವಿ. ಈಗ ನೀನು ಮಣ್ಣಿನ ಬೆಳೆ ಮಾಡೋದಕ್ಕೆ ಬೇಕಾದ ಮಣ್ಣು ನೀರನ್ನು ಎಲ್ಲಿಂದ ತಗೊಂಡ್ಬರ್ತೀಯಾ? ಅಲ್ಲಿವರೆಗೂ ನಮ್ಮನ್ನು ಹಸ್ಕೊಂಡೇ ಇರು ಅಂತ ಹೇಳ್ತೀಯಾ?
ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಮಂಚದಿಂದ ಎದ್ದು ಅವರ ಬೆಡ್ರೂಮ್ ಒಳಗೆ ಹೋಗಿ ಹಳೆ ಮರದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟ ಅವರ ಮನೆಯ ಕಾಗದವನ್ನು ತೆಗೆದುಕೊಂಡು ಬಂದು ತಿರುಗಿ ಅವರ ಹತ್ತಿರ ಬರ್ತಾನೆ. ಎಲ್ಲರನ್ನೂ ನೋಡುತ್ತಾನೆ. ಅವನ ಕೈಯಲ್ಲಿರುವ ಪೇಪರ್ಸ್ ಅನ್ನು ನೋಡುತ್ತಾಳೆ ಶಾರದ. ಏನು ಅಂದ್ರೆ ಕಾಗದ ಅದು? ಎಲ್ಲ ಬಿಟ್ಟು ಮನೆ ಕಾಗದ ಏನಲ್ವಲ್ಲ? ಮನೆ ಕಾಗದಗಳು ಶಾರದ, ಸೊಸೆ ಮೇಲೆ ನನಗೆ ನಂಬಿಕೆ ಇದೆ. ನಾವು ಕಷ್ಟದಲ್ಲಿದ್ದಾಗ ಬುದ್ಧಿವಂತಿಕೆಯ ಆಲೋಚನೆ ಮಾಡಿ ನಮ್ಮ ಕುಟುಂಬವನ್ನು ಕಾಪಾಡಿದ್ದಾಳೆ. ಅಂದ್ರೆ ಈಗ ಕೂಡ ಕಾಪಾಡ್ತಾಳೆ. ಅದಕ್ಕೆ ಈ ಮನೆ ಕಾಗದವನ್ನು ಅಡವಿಟ್ಟು ಸೊಸೆಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಮತ್ತೆ ಸ್ವಲ್ಪ ದುಡ್ಡಿನಿಂದ ಮನೆಗೆ ಬೇಕಾದ ಸಾಮಾನು ತಗೊಂಡ್ಬರ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಿದ್ದರೆ ಪ್ರಸಾದನನ್ನು ಶಾರದ ತಡೆಯುತ್ತಾಳೆ. ಆದರೆ ಪ್ರಸಾದ್ ಕೇಳುವುದಿಲ್ಲ. ಮನೆ ಕಾಗದ ತೆಗೆದುಕೊಂಡು ಒಬ್ಬ ದೊಡ್ಡ ಮನುಷ್ಯ ಹತ್ತಿರ ಅಡವಿಟ್ಟು ದುಡ್ಡು ತೆಗೆದುಕೊಂಡು ಮನೆಗೆ ಬರ್ತಾನೆ. ಅದರಲ್ಲಿ ಅನಾಮಿಕಳಿಗೆ ಅವಳು ಮಣ್ಣಿನ ಬಳೆ ಮಾಡಲಿಕ್ಕೆ ಬೇಕಾದಷ್ಟು ದುಡ್ಡನ್ನು ಕೊಟ್ಟು ಮಿಕ್ಕ ದುಡ್ಡಿನಿಂದ ಮಗ ರಮೇಶ್ನನ್ನು ಕರೆದುಕೊಂಡು ಊರಿನಲ್ಲಿರುವ ಕಿರಾಣ ಶಾಪ್ ಹತ್ತಿರಕ್ಕೆ ಹೋಗಿ ಮನೆಗೆ ಬೇಕಾದ ಸಾಮಾನು ತೆಗೆದುಕೊಂಡು ಬಂದು ಕೊಡ್ತಾನೆ. ಇದೆಲ್ಲ ನೋಡುತ್ತಿರುವ ಶಾರದ ಅನಾಮಿಕಳ ಮೇಲೆ ಮತ್ತಷ್ಟು ಕೋಪ ಮೂಡುತ್ತದೆ. ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ನನ್ನ ಮಾತು ಬೇಡ ಅಂತ ನೀನು ಹೇಗೆ ಮಣ್ಣಿನ ಬಳೆ ಮಾಡ್ತೀಯೋ ನಾನು ನೋಡ್ತೀನಿ ಸೊಸೆ ಎಂದುಕೊಳ್ಳುತ್ತಾ ಅನಾಮಿಕಳ ಮೇಲೆ ಖಾರ ಮೆಣಸು ಅರಿಯುತ್ತಾಳೆ ಶಾರದ. ಮಾರನೇ ದಿನ ತನ್ನ ಗಂಡ ರಮೇಶನ ಸಹಾಯದಿಂದ ಮಣ್ಣಿನ ಬಳೆ ತಯಾರಿಕೆ ಬೇಕಾದಷ್ಟು ಮಣ್ಣನ್ನು ಎತ್ತಿನ ಬಂಡಿಯಲ್ಲಿ ತರಿಸಿಕೊಳ್ಳುತ್ತಾಳೆ. ನೀರನ್ನು ಕೂಡ ಏರ್ಪಾಟು ಮಾಡ್ಕೋತಾಳೆ. ಬೆಂಕಿಯ ಕುಲುಮೆಯನ್ನು ಕೂಡ ಏರ್ಪಾಟು ಮಾಡಿಕೊಳ್ಳುತ್ತಾಳೆ. ಬೇಕಾದ ಬಣ್ಣಗಳ ಜೊತೆ ಒಂದು ತಳ್ಳುವ ಗಾಡಿಯನ್ನು ಕೂಡ ತರಿಸಿಕೊಳ್ಳುತ್ತಾಳೆ ಅನಾಮಿಕ. ರಾತ್ರಿ ಹಗಲು ಕಷ್ಟಪಡುತ್ತಾ ಮಣ್ಣಿನ ಬಳೆಯನ್ನು ತಯಾರು ಮಾಡುತ್ತಾ ಇರುತ್ತಾಳೆ. ಅದು ನೋಡಿ ಅತ್ತೆ ಶಾರದ ಮನಸ್ಸು ಸ್ರವಿಸಿ ಹೋಗುತ್ತದೆ. ಆದರೆ ಹೊರಗಿಡದೇ ಇರುತ್ತಾಳೆ. ಅವಳಿಗೆ ಅವಳ ಗಂಡ ರಮೇಶ್ ಆಸರೆಯಾಗಿರುತ್ತಾನೆ. ಆವಾಗವಾಗ ಅನಾಮಿಕಳಿಗೆ ಟೀ ಕೊಡುತ್ತಾ ಇರ್ತಾನೆ ರಮೇಶ್. ಕೆಲವು ದಿನಗಳ ನಂತರ ಅವಳು ತಯಾರು ಮಾಡಿದ ಮಣ್ಣಿನ ಬಳೆಯನ್ನು ತಳ್ಳುವ ಗಾಡಿ ಮೇಲೆ ಇಟ್ಟುಕೊಳ್ಳುತ್ತಾಳೆ. ಅತ್ತೆ ಮಾವ ಶಾರದ ಪ್ರಸಾದರ ಕಾಲಿಗೆ ನಮಸ್ಕರಿಸುತ್ತಾಳೆ. ನನ್ನನ್ನು ಆಶೀರ್ವದಿಸಿ ಅತ್ತೆ. ಮಾವಯ್ಯ, ನಿಮ್ಮ ತಣ್ಣನೆಯ ಆಶೀರ್ವಾದ ಇದ್ರೆ ಈ ಮಣ್ಣಿನ ಬಳೆಗಳನ್ನು ಮಾರಿ ವಿಜಯ ಸಾಧಿಸ್ತೀನಿ. ತಪ್ಪದೇ ವಿಜಯ ಸಾಧಿಸ್ತೀಯ ಸೊಸೆಯೇ, ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇರುತ್ತೆ. ಹೌದಮ್ಮ ಸೊಸೆ, ನಿನ್ನ ಕಷ್ಟವೇ ನಿನ್ನನ್ನು ವಿಜೇತಾಳನ್ನಾಗಿ ಮಾಡುತ್ತೆ. ಜಾಗ್ರತೆಯಾಗಿ ಹೋಗಿ ಬಾ. ಹೌದನಾಮಿಕಾ, ಜಾಗ್ರತೆಯಾಗಿ ಹೋಗು ಎಂದು ಎಲ್ಲರೂ ನಗುತ್ತಾ ಅನಾಮಿಕಳನ್ನು ಗಾಜಿನ ಬಳೆಗಳನ್ನು ಮಾರಲಿಕ್ಕೆ ಕಳಿಸುತ್ತಾರೆ. ತಳ್ಳುವ ಗಾಡಿಯ ಮೇಲೆ ಮಣ್ಣಿನ ಬಳೆಗಳನ್ನು ಇಟ್ಟುಕೊಂಡು ತನ್ನ ಊರಿಗೆ 2 ಮೈಲು ದೂರದಲ್ಲಿರುವ ಟೌನ್ಗೆ ನಡೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಬೀದಿ ಬೀದಿ ತಿರುಗುತ್ತಾ, ಮಣ್ಣಿನ ಬಳೆಗಳಮ್ಮ, ಮಣ್ಣಿನ ಬಳೆಗಳು, ಅಂದವಾದ ಅಕ್ಕ ತಂಗಿಯರ ಕೈಗಳಿಗೆ ಈ ಅಂದವಾದ ಮಣ್ಣಿನ ಬಳೆಗಳು, ಬರಬೇಕಮ್ಮ ಬರಬೇಕು, ಮಣ್ಣಿನ ಬಳೆಗಳು ಮಣ್ಣಿನ ಬಳೆಗಳು ಎಂದು ಅರಚುತ್ತ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಒಂದಿಬ್ಬರು ಹೆಂಗಸರು ಅನಾಮಿಕಳ ಗಾಜಿನ ಬಳೆಗಳ ಗಾಡಿಯ ಹತ್ತಿರ ಬಂದು ಬಳೆಗಳನ್ನು ನೋಡುತ್ತಿರುತ್ತಾರೆ. ಅಮ್ಮನವರೇ, ನೀವು ನೋಡೋದಕ್ಕೆ ಲಕ್ಷ್ಮೀ ದೇವಿ ಆಗಿದ್ದೀರಾ. ನಿಮ್ಮ ಅಂದವಾದ ಕೈಗಳಿಗೆ ಇಲ್ಲಿ ನೋಡಿ ಈ ಅಂದವಾದ ಗಾಜಿನ ಬಳೆಗಳು ಹಾಕ್ಕೊಂಡ್ರಿ ಅಂದರೆ ಇನ್ನೂ ಚೆನ್ನಾಗಿರ್ತಾರೆ ತಾಯಿ ಎಂದು ಕೆಲವು ಬಳೆಗಳನ್ನು ತೋರಿಸುತ್ತಾಳೆ. ತಕ್ಷಣ ಆಕೆ ಅನಾಮಿಕಳಿಗೆ ದುಡ್ಡು ಕೊಟ್ಟು ಅವಳ ಹತ್ತಿರ ಬಳೆಗಳನ್ನು ತೆಗೆದುಕೊಳ್ಳುತ್ತಾಳೆ, ತನ್ನ ಕೈಗಳಿಗೆ ಹಾಕಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಮತ್ತೊಂದು ಹೆಂಗಸನ್ನು ನೋಡಿ ಅನಾಮಿಕ ಹೀಗನ್ನುತ್ತಾಳೆ, ಅಮ್ಮನವರೇ, ನೀವೇನು ಮಹಾಲಕ್ಷ್ಮಿ ಆಗಿದ್ದರೆ ಆದ್ದರಿಂದ ನಿಮಗೆ ಈ ಗಾಜಿನ ಬಳೆ ಚೆನ್ನಾಗಿರುತ್ತೆ ಎಂದು ಮತ್ತೊಂದು ಹೆಂಗಸಿಗೆ ಹೇಳುತ್ತಾ ಅವಳ ಹತ್ತಿರ 2 ಡಜನ್ ಬಳೆಗಳನ್ನು ಕೊಳ್ಳಿಸುತ್ತಾಳೆ. ಹಾಗೆ ಅನಾಮಿಕ ತನಗಿರುವ ಲೌಕ್ಯದಿಂದ ತನ್ನ ಬುದ್ಧಿವಂತಿಕೆಯಿಂದ ಟೌನ್ ಎಲ್ಲವೂ ಸುತ್ತುತ್ತಾ ತನ್ನ ಗಾಡಿಯ ಹತ್ತಿರಕ್ಕೆ ಬಂದವರ ಜೊತೆ ಮನಸಾರೆ ಇಷ್ಟವಾಗಿ ಗಾಜಿನ ಬಳೆಗಳು ಕೊಳ್ಳುವ ಹಾಗೆ ಮಾಡುತ್ತಾಳೆ. ಹಾಗೆ ಸಾಯಂಕಾಲದವರೆಗೂ ತಾನು ತೆಗೆದುಕೊಂಡು ಬಂದ ಬಳೆಗಳನ್ನೆಲ್ಲ ಮಾರಿ ಬಂದ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಮನೆ ಹತ್ತಿರವಿರುವರೆಲ್ಲರೂ ಅನಾಮಿಕ ತಂದ ಮೊದಲ ದಿನದ ಸಂಪಾದನೆ ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕ ತಾನೇ ಸ್ವಯಂ ಮಣ್ಣಿನ ಬಳೆಗಳನ್ನು ತಯಾರು ಮಾಡಿ ತಳ್ಳುವ ಗಾಡಿಯ ಮೇಲೆ ಇಟ್ಟುಕೊಂಡು ಅವುಗಳನ್ನು ಮಾರಲಿಕ್ಕೆ ಹೋಗುತ್ತಿರುತ್ತಾಳೆ. ಹಾಗೆ ಅನಾಮಿಕ ಗಾಜಿನ ಬಳೆಗಳನ್ನು ಮಾರುತ್ತಾ ಕುಟುಂಬವನ್ನು ಪೋಷಿಸುತ್ತಾಳೆ. ಹಾಗೆ ಬಂದ ದುಡ್ಡಿನಿಂದ ತಾವು ಅಡವಿಟ್ಟ ಮನೆಯನ್ನು ಬಿಡಿಸಿಕೊಂಡು ಸಂತೋಷದಿಂದ ಅತ್ತೆ ಮಾವಂದರಿಗೆ ಗಂಡ ಮಕ್ಕಳ ಜೊತೆ ಜೀವಿಸುತ್ತಾ ಇರುತ್ತಾಳೆ.